नमस्कार वीक्षकरे लैब डॉक्टर चैनल गे स्वागत इफ यू आर न्यू टू द चैनल चैनल प्लीज लाइक माड़ी शेयर माड़ी मत्तु सब्सक्राइब माड़ी बिकॉज़ नाउ ई चैनल मूलक निम्गे हेल्थ रिलेटेड इनफॉर्मेशन अन्ना कोड़ता इरतेवे सो नीवु सब्सक्राइब माड़िद्रे नीवु इंतह हेल्थ रिलेटेड अथवा मेडिकल टॉपिक्स अन्ना तिळ्कोळ्ळबहुदु इजीली अंडरस्टैंड माड्कोळ्ळबहुदु एंड निम्म फैमिली मत्तु फ्रेंड्स जोते सह शेर माड़बहुदु ಇವತ್ತಿನ ವಿಡಿಯೋದಲ್ಲಿ ನಾವು ಈ ಫ್ಯಾಟಿ ಲಿವರಿಗೆ ಯಾವ ಟೈಪ್ ಆಫ್ ಡಯಟನ್ನು ಫಾಲೋ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಬಹಳಷ್ಟು ಸಲ ಪೇಷಂಟ್ಸ್ ನಮಗೆ ತಮ್ಮ ಲಿವರ್ ಫಂಕ್ಷನ್ ಟೆಸ್ಟಿನ ರಿಪೋರ್ಟನ್ನು ಕಳಿಸ್ತಾರೆ ಅಲ್ಟ್ರಾಸೌಂಡ್ ರಿಪೋರ್ಟನ್ನು ಕಳಿಸ್ತಾ ಇರ್ತಾರೆ ಯಾವುದರಲ್ಲಿ ಅವರ ಲಿವರ್ ಎನ್ಝೈಮ್ ಸ್ವಲ್ಪ ಏರುಪೇರಾಗಿರುತ್ತೆ ಅಥವಾ ಅಲ್ಟ್ರಾಸೌಂಡಲ್ಲಿ ಫ್ಯಾಟಿ ಲಿವರ್ ಇರುತ್ತೆ ಸೊ ಇದರಿಂದ ಅವರಿಗೆ ಸ್ವಲ್ಪ ಗಾಬರಿ ಆಗ್ತಾ ಇರುತ್ತೆ ಆ್ಯಂಡ್ ನಿಮಗೆ ಗೊತ್ತಿರುವ ಹಾಗೆ ನಾನು ಫ್ಯಾಟಿ ಲಿವರಿನ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋಸನ್ನು ಮಾಡಿದ್ದೇನೆ ಗ್ರೇಡ್ ಒನ್ ಗ್ರೇಡ್ ಟೂ ಗ್ರೇಡ್ ತ್ರೀ ಫ್ಯಾಟಿ ಲಿವರ್ಸ್ ಅಂದರೆ ಏನು ಯಾವುದು ಇದನ್ನು ಕಾಸ್ ಮಾಡ್ತಾ ಇರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಎಕ್ಸೆಟ್ರಾ ಏನಿದೆ ಅಂತ ಸೊ ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ನಾವು ಡಯಟ್ ಮೇಲೆ ಫೋಕಸ್ ಮಾಡೋಣ ಸೊ ಫ್ಯಾಟಿ ಲಿವರ್ ಅನ್ನೋದು ಬಹಳ ಕಾಮನ್ ಪ್ರಾಬ್ಲಮ್ ಇದು ಅರೌಂಡ್ 30-40% ಇದರ ಪ್ರಿವೆಲೆನ್ಸ್ ಇದೆ ಇಂಡಿಯಾದಲ್ಲಿ ಸೊ ಇದು ಜಸ್ಟ್ ಲಿವರಿನ ಹೆಲ್ತನ್ನು ಮಾತ್ರವಲ್ಲ ಇದಕ್ಕೆ ಅಸೋಸಿಯೇಟೆಡ್ ಕಾರ್ಡಿಯಾಕ್ ರಿಸ್ಕ್ ಸಹ ಇರುತ್ತೆ ಸೊ ಈ ಫ್ಯಾಟ್ ಏನು ನಿಮ್ಮ ಲಿವರಲ್ಲಿ ಏನು ಡೆಪಾಸಿಟ್ ಆಗುತ್ತೆ ಇದು ನಿಮ್ಮ ಹಾರ್ಟಿನ ರಕ್ತನಾಳಗಳಲ್ಲೂ ಸಹ ಡೆಪಾಸಿಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಫ್ಯಾಟಿ ಲಿವರ್ ಇನ್ನು ಲೈಫ್ ಸ್ಟೈಲ್ ಡಿಸೀಸ್ ಏನಿದೆ ನಾವು ಇದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗತ್ತೆ ಬಟ್ ಗುಡ್ ನ್ಯೂಸ್ ಏನು ಅಂದರೆ ಈ ಫ್ಯಾಟಿ ಲಿವರನ್ನು ನಾವು ರಿವರ್ಸ್ ಮಾಡಬಹುದು ಈ ಫ್ಯಾಟಿ ಲಿವರನ್ನು ನಾವು ನಾರ್ಮಲ್ಗೆ ತರಬಹುದು ಬಟ್ ಬ್ಯಾಡ್ ನ್ಯೂಸ್ ಅಂದರೆ ಇದಕ್ಕೆ ಯಾವುದು ಔಷಧಿ ಇಲ್ಲ ಈ ರಿವರ್ಸಲ್ ಏನಿದೆ ಈ ಹಿಂದೆ ತರೋದೇನಿದೆ ನಾರ್ಮಲಿಗೆ ತರೋದೇನಿದೆ ನಾವು ಕೆಲವೊಂದು ಜೀವನ ಶೈಲಿಯ ಬದಲಾವಣೆಯಿಂದಲೇ ಮಾಡಬೇಕು ಹೊರತು ಯಾವುದೇ ಒಂದು ಪ್ರೂವನ್ ಮೆಡಿಸಿನ್ ಇಲ್ಲ ಇದನ್ನು ರಿವರ್ಸ್ ಮಾಡಲಿಕ್ಕೆ ಸೊ ನೀವು ಎಷ್ಟು ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ತೀರಾ ಅಷ್ಟು ಈ ಫ್ಯಾಟಿ ಲಿವರ್ ರಿವರ್ಸ್ ಆಗುತ್ತೆ ಈಗ ರಿವರ್ಸ್ ಆಗಲಿಲ್ಲ ಹಾಗೇ ಇತ್ತು ಅಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಹಾಗೇ ಇತ್ತು ಅಂದರೆ ಅಲ್ಲಿ ಸೇರಿಕೊಂಡಂತಹ ಫ್ಯಾಟ್ ನಿಮ್ಮ ಲಿವರಲ್ಲಿ ಸೇರಿಕೊಂಡಂತಹ ಈ ಕೊಬ್ಬೇನಿದೆ ಅಲ್ಲಿ ಉರಿಯೂತವನ್ನು ಮಾಡ್ಬೋದು ಉರಿಯೂತ ಆಯಿತು ಅಂತ ಹೇಳಿದರೆ ಅಲ್ಲಿ ಸ್ಕಾರಿಂಗ್ ಆಗ್ಬೋದು ನಿಮ್ಮ ಲಿವರ್ ಗಟ್ಟಿ ಆಗ್ಬೋದು ಸಿರೋಸಿಸ್ ಆಗಬಹುದು ಆ್ಯಂಡ್ ತನ್ನ ಕೆಲಸವನ್ನೇ ಮಾಡುವುದನ್ನು ನಿಲ್ಲಿಸ್ಬೋದು ಲಿವರ್ ಫೇಲಿಯರ್ ಸಹ ಆಗ್ಬೋದು ಸೊ ಇದು ಇನಿಷಿಯಲ್ ಸ್ಟೇಜಸ್ ಫಸ್ಟ್ ಸ್ಟೇಜಸ್ಸಲ್ಲಿ ಇರುತ್ತೆ ಸೊ ಆವಾಗಲೇ ನಾವು ಸ್ವಲ್ಪ ಎಫರ್ಟನ್ನು ಹಾಕಿದರೆ ಸ್ವಲ್ಪ ಚೇಂಜಸ್ಸನ್ನು ಮಾಡಿದರೆ ಈ ಫ್ಯಾಟಿ ಲಿವರನ್ನು ರಿವರ್ಸ್ ಮಾಡ್ಬೋದು ಫ್ಯಾಟಿ ಲಿವರ್ ಹಿಂಗೆ ಕಾಮನ್ ಕಂಡೀಷನ್ಸ್ ಅಥವಾ ಫ್ಯಾಟಿ ಲಿವರನ್ನು ಏನು ಕಾಮನ್ಲಿ ಏನು ಕಾಸ್ ಮಾಡ್ತಾ ಇರುತ್ತೆ ಅಲ್ಕೋಹಾಲ್ ಇರ್ಬೋದು ಮದ್ಯಪಾನ ಮಾಡ್ತಾ ಇರೋರಲ್ಲಿ ನಾವು ನೋಡ್ತೇವೆ ಮಾಲ್ ನ್ಯೂಟ್ರಿಷನ್ ಇರ್ಬೋದು ನಿಮ್ಮ ರಕ್ತದಲ್ಲಿ ಈ ಲಿಪಿಡ್ ಅಥವಾ ಕೊಲೆಸ್ಟ್ರಾಲ್ ಈ ಥರ ಜಾಸ್ತಿ ಆಗಿದ್ರೆ ಫ್ಯಾಟ್ ಜಾಸ್ತಿ ಆಗಿದ್ರೆ ಅದು ನಿಮ್ಮ ಲಿವರಲ್ಲಿ ಹೋಗಿ ಡೆಪಾಸಿಟ್ ಆಗ್ಬೋದು ಕೆಲವೊಂದು ಔಷಧಿಗಳು ಇದನ್ನು ಕಾಸ್ ಮಾಡ್ತಾ ಇರ್ತವೆ ಅನುವಂಶಿಕ ರೀಸನ್ಸಿಂದ ಡಯಾಬಿಟಿಸ್ ಇದ್ದವರಲ್ಲಿ ಇದು ಕಾಮನ್ ಇರುತ್ತೆ ಬೊಜ್ಜು ನಿಮ್ಮಲ್ಲಿ ಜಾಸ್ತಿ ಆದಾಗ ಈ ಫ್ಯಾಟ್ ಲಿವರಲ್ಲೂ ಸಹ ಹೋಗಿ ಡೆಪಾಸಿಟ್ ಆಗ್ಬೋದು ಮತ್ತು ಲೇಟರ್ ಡೇಟ್ಸಲ್ಲಿ ಉರಿಯೂತವನ್ನು ಸಹ ಇದು ಉಂಟು ಮಾಡಬಹುದು ಹಾಗಾದರೆ ನಾವು ಯಾವ ಟೈಪ್ ಆಫ್ ಫುಡ್ಡನ್ನು ತಿನ್ನಬೇಕು ಏನು ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಮಾಡಬೇಕು ಈ ಫ್ಯಾಟಿ ಲಿವರಲ್ಲಿ ಸೊ ಫ್ಯಾಟಿ ಲಿವರನ್ನು ನಾವು ರಿವರ್ಸ್ ಮಾಡಬೇಕಾದ್ರೆ ಅಥವಾ ನಾರ್ಮಲ್ಗೆ ತರಬೇಕಾದ್ರೆ ಎರಡು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದ್ದಾವೆ ಒಂದು ಫುಡ್ ಅಥವಾ ಆಹಾರ ಪದ್ಧತಿ ಆ್ಯಂಡ್ ಎರಡನೇದು ಎಕ್ಸಸೈಸ್ ಎರಡನ್ನೂ ನಾವು ಮಾಡ್ತಾ ಇರಬೇಕು ಸೊ ದ್ಯಾಟ್ ಈ ಫ್ಯಾಟಿ ಲಿವರ್ ರಿವರ್ಸ್ ಆಗಲಿಕ್ಕೆ ಈಗ ಫುಡ್ಡಲ್ಲಿ ಏನೇನು ತಿನ್ನಬೇಕು ಅಥವಾ ಫುಡ್ಡಲ್ಲಿ ನಾವು ಏನೇನನ್ನು ಅವಾಯ್ಡ್ ಮಾಡಬೇಕು ಫ್ಯಾಟಿ ಲಿವರಲ್ಲಿ ನೀವು ಒಂದು ಬ್ಯಾಲೆನ್ಸ್ಡ್ ಡಯಟನ್ನು ತಿನ್ನಬೇಕಾಗತ್ತೆ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಒಂದು ಸಮತೋಲಿತ ಆಹಾರ ಸಮತೋಲನ ಎಲ್ಲಿರಬೇಕು ನಿಮ್ಮ ಕಾರ್ಬೋಹೈಡ್ರೇಟ್ಸಲ್ಲಿ ಪ್ರೋಟೀನ್ಸಲ್ಲಿ ಫ್ಯಾಟ್ಸಲ್ಲಿ ಸೊ ಇವೆಲ್ಲವೂ ನಿಮ್ಮ ಆಹಾರದಲ್ಲಿ ಇರಬೇಕಾಗತ್ತೆ ಅದು ಕರೆಕ್ಟ್ ಪ್ರಪೋರ್ಷನಲ್ಲಿ ಇರಬೇಕಾಗತ್ತೆ
ಸೊ ಆದಷ್ಟು ನೀವು ನಿಮ್ಮ ಆಹಾರದಲ್ಲಿ ಹಣ್ಣುಗಳನ್ನು ಹಂಪಲಗಳನ್ನು ಇನ್ಕ್ಲೂಡ್ ಮಾಡಬೇಕು. ಈ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಬಹಳಷ್ಟು ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯನ್ನು ಹೊಂದಿರ್ತವೆ, ನಾರಿನಾಂಶ ಇರ್ತವೆ, ಅಲ್ಲಿ ಆಗುವಂಥ ಉರಿಯೂತವನ್ನು ಕಡಿಮೆ ಮಾಡುವಂತಹ ಪ್ರಾಪರ್ಟೀಸ್ ಇವುಗಳಲ್ಲಿ ಇರ್ತವೆ. ಸೊ ಆದ್ದರಿಂದ ನಿಮ್ಮ ಡಯೆಟಲ್ಲಿ ಅಥವಾ ನಿಮ್ಮ ಮೀಲ್ಸಲ್ಲಿ ನೀವು ಆದಷ್ಟು ಈ ಹಣ್ಣು ಹಂಪಲಗಳನ್ನು ತಿನ್ನಲಿಕ್ಕೆ ಟ್ರೈ ಮಾಡಬೇಕು. ಫೈಬರ್ ಹೆಚ್ಚಿರುವಂತಹ ಫುಡ್ಡನ್ನ ಅಥವಾ ನಾರಿನಾಂಶ ಹೆಚ್ಚಿರುವಂತಹ ಆಹಾರವನ್ನ ನೀವು ತಿನ್ನಬೇಕು. ಈಗ ನಾರಿನಾಂಶ ಹೆಚ್ಚಿರುವಂತಹ ಆಹಾರ ಯಾವುದರಲ್ಲಿ ಇರುತ್ತೆ? ಹಣ್ಣುಗಳಲ್ಲಿ ಇರುತ್ತೆ, ತರಕಾರಿಯಲ್ಲಿ ಇರುತ್ತೆ, ದವಸ ಧಾನ್ಯಗಳಲ್ಲಿ ಇರುತ್ತೆ. ಸೊ ಇಂತಹವುಗಳನ್ನ ನೀವು ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು. ಇದು ಅಲ್ಲಿ ಲಿವರ್ ಅಲ್ಲಿ ಆಗುವಂತಹ ಉರಿಯೂತವನ್ನ ಕಡಿಮೆ ಮಾಡುತ್ತೆ ಮತ್ತು ಟಾಕ್ಸಿನ್ಸ್ ಅನ್ನ ತೆಗೆದುಹಾಕ್ಲಿಕ್ಕೆ ಸಹ ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಇವು ಆಕ್ಸಿಡೇಟಿವ್ ಡ್ಯಾಮೇಜ್ ಮಾಡುವಂತಹ ಏನು ಕೆಮಿಕಲ್ಸ್ ಇರ್ತವೆ ಅವುಗಳನ್ನೆಲ್ಲ ಇವು ತೆಗಿತಾ ಇರ್ತವೆ. ಇದು ಲಿವರಿನ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಯಾವುದರಲ್ಲಿ ಹೆಚ್ಚಿರ್ತವೆ? ಈ ಅರಿಶಿಣದಲ್ಲಿರ್ಬೋದು, ಬೆಳ್ಳುಳ್ಳಿಯಲ್ಲಿರ್ಬೋದು, ಈ ವೆಜಿಟೇಬಲ್ಸಲ್ಲಿರ್ಬೋದು, ಸ್ಟ್ರಾಬೆರೀಸ್, ಬೆರೀಸಲ್ಲಿ, ಫ್ರೂಟ್ಸಲ್ಲಿ, ಡಾರ್ಕ್ ಚಾಕ್ಲೇಟ್ಸ್. ಸೊ ಇಂಥವುಗಳಲ್ಲೆಲ್ಲ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ಇಂಥವುಗಳನ್ನು ನೀವು ಹೆಚ್ಚಾಗಿ ನಿಮ್ಮ ಆಹಾರದಲ್ಲಿ ನೀವು ತೆಗೆದುಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಗುಡ್ ಫ್ಯಾಟ್ಸ್ ಇರುವಂತಹ ಆಹಾರವನ್ನು ನೀವು ತೆಗೆದುಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಅದು ಫಿಶ್ ಆಗಿರ್ಬೋದು ಅಥವಾ ಈ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು, ಸೂರ್ಯಕಾಂತಿ ಬೀಜ, ಪಂಪ್ಕಿನ್ ಬೀಜ ಇರ್ಬೋದು, ನಟ್ಸ್ ಆಗಿರ್ಬೋದು, ಗೋಡಂಬಿ, ವಾಲ್ನಟ್, ಇವುಗಳನ್ನೆಲ್ಲ ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಇವುಗಳಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹೆಚ್ಚಿರ್ತವೆ ಮತ್ತು ಇವು ಅಲ್ಲಿ ಆಗುವಂತಹ ಡ್ಯಾಮೇಜನ್ನು ಪ್ರಿವೆಂಟ್ ಮಾಡಲಿಕ್ಕೆ, ತಡೆಯಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ವಿಟಾಮಿನ್ ಇ ರಿಚ್ ಇರುವಂಥ ಫುಡ್ಡನ್ನು ಸಹ ನೀವು ಕನ್ಸ್ಯೂಮ್ ಮಾಡಿದರೆ ಈ ಫ್ಯಾಟಿ ಲಿವರಿನ ರಿವರ್ಸಲಲ್ಲಿ ಇದು ಹೆಲ್ಪ್ ಮಾಡುತ್ತೆ ಅಂತ ಸ್ಟಡೀಸ್ ಕಂಡು ಬಂದಿವೆ. ಈಗ ವಿಟಾಮಿನ್ ಇ ಯಾವುದರಲ್ಲಿ ಹೆಚ್ಚಿರುತ್ತೆ? ಈ ಥರ ನಟ್ಸಲ್ಲಿ ಹೆಚ್ಚಿರುತ್ತೆ, ಪಾಲಕ್ ಅಂತ ವೆಜಿಟೇಬಲ್ಸಲ್ಲಿ ಹೆಚ್ಚಿರುತ್ತೆ, ಗ್ರೌಂಡ್ ನಟ್, ಶೇಂಗಾ ಬೀಜ, ಈ ಫಿಶಲ್ಲಿ, ಈ ಫಿಶ್ ಲಿವರ್ ಆಯಿಲಲ್ಲಿ, ಇವುಗಳಲ್ಲೆಲ್ಲ ಈ ವಿಟಾಮಿನ್ ಇ ಹೆಚ್ಚಿರುತ್ತೆ. ಸೊ ಇವುಗಳನ್ನೆಲ್ಲ ನೀವು ನಿಮ್ಮ ಡಯೆಟಲ್ಲಿ ಬಳಸ್ತಾ ಬಂದರೆ ಅವು ಈ ಆಕ್ಸಿಡೇಟಿವ್ ಡ್ಯಾಮೇಜ್ ಆಗಿರ್ಬೋದು, ಅಲ್ಲಿರುವಂಥ ಉರಿಯೂತವಾಗಿರ್ಬೋದು, ಇವುಗಳನ್ನೆಲ್ಲ ರಿವರ್ಸ್ ಮಾಡಲಿಕ್ಕೆ, ಹಿಂದಕ್ಕೆ ತರಲಿಕ್ಕೆ, ನಾರ್ಮಲ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಕೆಲವೊಂದು ಫುಡ್ಡನ್ನು ನೀವು ಅಥವಾ ಕೆಲವೊಂದು ಡ್ರಿಂಕ್ಸನ್ನು ನೀವು ಅವಾಯ್ಡ್ ಸಹ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಮದ್ಯಪಾನ. ಮದ್ಯಪಾನವನ್ನು ನೀವು ಸ್ಟಾಪ್ ಮಾಡಬೇಕಾಗತ್ತೆ ಅಥವಾ ಬಹಳ ರೆಡ್ಯೂಸ್ ಮಾಡಬೇಕಾಗತ್ತೆ ಮುಂದಿನ ಡ್ಯಾಮೇಜನ್ನು ಪ್ರಿವೆಂಟ್ ಮಾಡಲಿಕ್ಕೆ. ಅದೇ ರೀತಿ ಈ ಸೋಡಾ ಅಥವಾ ಈ ಏರಿಯೇಟೆಡ್ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸನ್ನು ಸಹ ನೀವು ಕಡಿಮೆ ಮಾಡಬೇಕು. ಇದರಲ್ಲಿ ಶುಗರ್ ಅಷ್ಟೇ ಲೋಡ್ ಆಗಿರೋದಿಲ್ಲ. ಈ ಥರ ಈ ಫ್ರೂಟ್ ಜ್ಯೂಸಸ್ ಏನು ಬರ್ತವೆ ಪ್ಯಾಕೆಟಲ್ಲಿ ಬರುವಂಥ ಫ್ರೂಟ್ ಜ್ಯೂಸಸ್, ಇವುಗಳಲ್ಲೂ ಸಹ ಬಹಳಷ್ಟು ಶುಗರ್ ಇರುತ್ತೆ, ಬಹಳಷ್ಟು ಸಕ್ಕರೆ ಇರುತ್ತೆ. ಇವು ಫ್ರೂಟ್ ಜ್ಯೂಸಸ್ ಅಷ್ಟೇ, ಬಟ್ ಇವುಗಳನ್ನು ಪ್ರೊಸೆಸ್ ಮಾಡಿರ್ತಾರೆ. ಸೊ ಬಹಳ ಶುಗರನ್ನು ಹಾಕಿರ್ತಾರೆ. ಇಂತಹ ಸಕ್ಕರೆ ಇರುವಂಥ ಪಾನೀಯಗಳು ಏನು ಮಾಡ್ತವೆ, ನಿಮ್ಮ ದೇಹದಲ್ಲಿ ಬಹಳಷ್ಟು ಡ್ಯಾಮೇಜನ್ನು ಉಂಟು ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ನಿಮ್ಮ ಲಿಪಿಡ್ ಪ್ರೊಫೈಲನ್ನು ಏರ್ಪೇರ್ ಮಾಡ್ತವೆ, ನಿಮ್ಮ ಶುಗರ್ ಲೆವೆಲ್ಸನ್ನು ಏರ್ಪೇರ್ ಮಾಡ್ತಾ ಇರ್ತವೆ. ಅದೇ ರೀತಿ ಫ್ಯಾಟಿ ಲಿವರಿಗೆ ಇನ್ನಿಷ್ಟು ಡ್ಯಾಮೇಜ್ ಮಾಡಲಿಕ್ಕೆ ಇವು ಹೆಲ್ಪ್ ಮಾಡ್ತಾ ಇರ್ತವೆ. ಎಲ್ಲ ಈ ಶುಗರಿ ಜ್ಯೂಸಸ್ ಆಗಿರ್ಬೋದು, ಶುಗರಿ ಡ್ರಿಂಕ್ಸ್ ಆಗಿರ್ಬೋದು, ಸಕ್ಕರೆಯ ಹೆಚ್ಚಿರುವಂತಹ ಪಾನೀಯಗಳೇನಿರ್ತವೆ ಅವುಗಳನ್ನು ನೀವು ಅವಾಯ್ಡ್ ಮಾಡಬೇಕು. ಅದರ ಬದಲು ನೀವು ನ್ಯಾಚುರಲ್ಲಿ ಇರುವಂತಹ ಫ್ರೂಟ್ ಜ್ಯೂಸಸ್ ಅನ್ನ ಕುಡಿಬಹುದು. ಅದರಲ್ಲೂ ನೀವು ಕಡಿಮೆ ಸಕ್ಕರೆಯನ್ನ ಬಳಸಿ ಅಥವಾ ಸಕ್ಕರೆಯನ್ನ ಹಾಕದೆ ಉಪಯೋಗಿಸಿ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ದ ಪ್ಯಾಕೆಟೆಡ್ ಫ್ರೂಟ್ ಜ್ಯೂಸ್, ಮನೆಯಲ್ಲೇ ಮಾಡಿದಂತಹ ಫ್ರೂಟ್ ಜ್ಯೂಸ್ ಅನ್ನ ಸಹ ನೀವು ತೆಗೆದುಕೊಳ್ಬಹುದು. ಬಟ್ ಈ ಪ್ಯಾಕೆಟೆಡ್ ಫ್ರೂಟ್ ಜ್ಯೂಸ್ ಅನ್ನ ಅವಾಯ್ಡ್ ಮಾಡಿ. ನಮಗೆ ಸೇರುವಂತಹ ಎಲ್ಲ ಕರಿದ ಐಟಮ್ಸ್ ನಮ್ಮ ಲಿವರಿಗೆ ಸೇರ್ತಾ ಇರೋದಿಲ್ಲ. ಲಿವರ್ ಮೇಲೆ ಇದು ಹೆಚ್ಚು ಲೋಡನ್ನು ಹಾಕ್ತಾ ಇರುತ್ತೆ, ಹೆಚ್ಚು ಡ್ಯಾಮೇಜನ್ನು ಉಂಟು ಮಾಡುತ್ತೆ, ಎಸ್ಪೆಷಲಿ ಫ್ಯಾಟಿ ಲಿವರ್ ಇದ್ದಾಗ. ಸೊ ಯಾವುದೇ ಶುಗರಿ ಐಟಮ್ಸ್ ಇರ್ಬೋದು, ಕರಿದ ಪದಾರ್ಥವಿರ್ಬೋದು, ಅದು ಚಿಪ್ಸ್ ಆಗಲಿ, ಫ್ರೆಂಚ್ ಫ್ರೈಸ್ ಆಗಲಿ, ಬೇಕ್ರಿ ಐಟಮ್ಸ್ ಆಗಲಿ, ಬರ್ಗರ್, ಪಿಜ್ಜಾ, ಇವುಗಳನ್ನು ನೀವು ಬಹಳಷ್ಟು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಕಂಪ್ಲೀಟ್ಲಿ ನಿಮಗೆ ಅವಾಯ್ಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಸಹ ಬಹಳ ಕಡಿಮೆ ಕ್ವಾಂಟಿಟಿಯನ್ನು ಅವಾಯ್ಡ್ ಮಾಡಿದರೆ ಬಹಳ ಬೆಸ್ಟ್, ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕ್ವಾಂಟಿಟಿಯನ್ನು ಬಹಳ ಕಡಿಮೆ ಕನ್ಸ್ಯೂಮ್ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು.
ಅದೇ ರೀತಿ ಬೇಕರಿಯಲ್ಲಿ ಸಿಗುವಂತಹ ಐಟಮ್ಸ್ ರಿಫೈನ್ಡ್ ಫ್ಲೋರ್ಸ್ ಏನಿರ್ತವೆ ಪ್ರೊಸೆಸ್ಡ್ ಫ್ಲೋರ್ಸ್ ಏನಿರ್ತವೆ ಅದರಿಂದ ತಯಾರಾಗುವಂತಹ ಐಟಮ್ಸ್ ಅದು ಮೈದಾಯಿಂದ ಇರಬಹುದು ಸೊ ಲೈಕ್ ಯು ನೋ ಬ್ರೆಡ್ ಇರಬಹುದು ಕೇಕ್ಸ್ ಇವುಗಳನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಯಾಕಂದ್ರೆ ಇವುಗಳಲ್ಲಿ ಇರುವಂತಹ ಟಾಕ್ಸಿಕ್ ಐಟಮ್ಸ್ ಏನಿರ್ತವೆ ಅದು ಲಿವರಿಗೆ ಆಲ್ರೆಡಿ ಡ್ಯಾಮೇಜ್ ಆದಾಗ ಇನ್ನಷ್ಟು ಡ್ಯಾಮೇಜ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ ಮತ್ತು ಈ ಫ್ಯಾಟಿ ಲಿವರ್ ಅನ್ನ ಹೆಚ್ಚು ಮಾಡ್ತಾವೆ ಹೊರತು ಅದನ್ನ ರಿವರ್ಸ್ ಮಾಡ್ತಾ ಇರೋದಿಲ್ಲ ಸೊ ನೀವು ಇಂತಹ ರಿಫೈನ್ಡ್ ಫುಡ್ಸ್ ಅನ್ನ ಅವಾಯ್ಡ್ ಮಾಡಬೇಕು ಅದೇ ರೀತಿ ಎಕ್ಸಸೈಸ್ ಸಹ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಈ ಫ್ಯಾಟಿ ಲಿವರಲ್ಲಿ ಸೊ ನೀವು ಯಾವುದೇ ಒಂದು ಕೈಂಡ್ ಆಫ್ ಎರೋಬಿಕ್ ಎಕ್ಸಸೈಸ್ ಮಾಡ್ಬೋದು ಜಸ್ಟ್ ಆಕ್ಟಿವ್ ಆಗಿ ಇರ್ಬೋದು ನಿಮಗೆ ಯಾವುದೇ ಎಕ್ಸಸೈಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ನೀವು ಸ್ವಲ್ಪ ನಿಮ್ಮ ಆ್ಯಕ್ಟಿವಿಟಿಯನ್ನು ಹೆಚ್ಚು ಮಾಡ್ಬೋದು ಸ್ವಲ್ಪ ಎದ್ದು ಜಾಸ್ತಿ ಮೂವ್ ಮಾಡೋದನ್ನು ಟ್ರೈ ಮಾಡ್ಬೋದು ಬಟ್ ಆದಷ್ಟು ಅಟ್ಲೀಸ್ಟ್ ಒಂದು 20-30 minutes ಅಟ್ಲೀಸ್ಟ್ ನೀವು ಯಾವುದೇ ಒಂದು ಫಾರ್ಮ್ ಆಫ್ ಎಕ್ಸಸೈಸನ್ನು ಮಾಡಲಿಕ್ಕೆ ಶುರು ಮಾಡಬೇಕು ಸೊ ದಟ್ ಕ್ರಮೇಣವಾಗಿ ನೀವು ಅದನ್ನು ಇನ್ಕ್ರೀಸ್ ಮಾಡಬಹುದು ಅಥವಾ ಅದನ್ನು ಪೇಸಪ್ ಮಾಡ್ಕೊಳ್ತಾ ಇರಬೇಕು ಯಾಕಂದರೆ ಈ ಫುಡ್ ಮತ್ತು ಈ ಎಕ್ಸಸೈಸ್ ಇವು ಎರಡರ ಕಾಂಬಿನೇಷನಿಂದ ನಾವು ಕ್ರಮೇಣವಾಗಿ ನಿಮ್ಮ ವೇಟನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು ನಿಮ್ಮ ಬೊಜ್ಜು ಕಡಿಮೆ ಆದಾಗ ಅಟ್ಲೀಸ್ಟ್ 5% 100 kg ಇತ್ತು ಅಂತ ಹೇಳಿದರೆ ನೀವು 95 kgs ಆದರೂ ಸಹ ಅದು ಎಷ್ಟೋ ಡಿಫ್ರೆನ್ಸನ್ನು ಮಾಡ್ತಾ ಇರುತ್ತೆ ಸೊ ನಿಮ್ಮ ಬಾಡಿಯಲ್ಲಿ ಓವರ್ಆಲ್ ಕೊಬ್ಬಿನಾಂಶ ಓವರ್ಆಲ್ ಫ್ಯಾಟ್ ಲೆವೆಲ್ ಕಡಿಮೆ ಆದಾಗ ಅದು ನಿಮ್ಮ ಲಿವರ್ನಲ್ಲಿರುವಂಥ ಫ್ಯಾಟನ್ನು ಸಹ ಕಡಿಮೆ ಮಾಡ್ತಾ ಇರುತ್ತೆ ಬಟ್ ನೆನ್ಪಿಟ್ಕೊಳ್ಬೇಕು ನೀವು ಇದನ್ನು ಸ್ಲೋ ಆ್ಯಂಡ್ ಸ್ಟಡಿ ಮಾಡಬೇಕು ಕನ್ಸಿಸ್ಟೆಂಟ್ಲಿ ಮಾಡಬೇಕು ಸೊ ನನಗೆ ಈಗ 5 kg ಲೂಸ್ ಮಾಡೋದಿದೆ ನಾನು 1 ತಿಂಗಳಲ್ಲಿ 5 kg ಲೂಸ್ ಮಾಡ್ತೇನೆ ಅಂತ ಹೇಳಿದಾಗ ನಿಮ್ಮ ಫ್ಯಾಟಿ ಲಿವರ್ ಇನ್ನೂ ವರ್ಸನ್ ಆಗ್ಬೋದು ಅದು ಇನ್ನೂ ಹದಗೆಡಬಹುದು ಸೊ ಆದ್ದರಿಂದ ನೀವು ಸ್ಲೋ ಆಗಿ ವೇಟ್ ಲೂಸ್ ಮಾಡ್ತಾ ಬರಬೇಕು ಅದನ್ನು ನೀವು ಕನ್ಸಿಸ್ಟೆಂಟ್ಲಿ ಮಾಡುವಂತಹ ಕೆಪ್ಯಾಸಿಟಿಯನ್ನು ಹೊಂದಿರಬೇಕು ಸೊ ನಿಮ್ಮ ಆಹಾರ ಪದ್ಧತಿ ಮತ್ತು ಎಕ್ಸಸೈಸಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಆ್ಯಂಡ್ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ವೇಟನ್ನು ಲೂಸ್ ಮಾಡ್ತಾ ಬರಬೇಕು ಇದರಿಂದ ಫ್ಯಾಟಿ ಲಿವರ್ ಕ್ರಮೇಣವಾಗಿ ರಿವರ್ಸ್ ಆಗುತ್ತೆ ನಾರ್ಮಲ್ಲಿಗೆ ನಿಮ್ಮ ಲಿವರ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು